ನಿಮಗೆ ತಿಳಿಸುತ್ತಿರುವ ಮಾಹಿತಿ ಯಾವುದಪ್ಪ ಅಂತಂದ್ರೆ, ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 9ನೇ ಕಂತಿನ ಹಣದ ಒಂದು ಹೊಸ ಫಲಾನುಭವಿಗಳ ಪಟ್ಟಿ ಅಥವಾ ಬೆನಿಫಿಷರಿ ಲಿಸ್ಟ್ ಅನ್ನ ಬಿಡುಗಡೆ ಮಾಡಲಾಗಿದೆ. ಇದರಲ್ಲಿ ಯಾವ ರೈತರ ಹೆಸರು ಇರುತ್ತೆ ಅವರಿಗೆ 9ನೇ ಕಂತಿನ ಹಣ ಬರೋದು ಪಕ್ಕಾ ಗ್ಯಾರಂಟಿ. ನಿಮಗೆ ಗೊತ್ತಿರ್ಬೋದು, ನಿನ್ನೆ ತಾನೇ ಒಂದು ವಿಡಿಯೋ ಮಾಡಿದ್ದೆ, 9ನೇ ಕಂತಿನ ಹಣ ಯಾವ ದಿನಾಂಕದಂದು ಯಾವ ಟೈಮಿಗೆ ಬರುತ್ತೆ ಅನ್ನೋದನ್ನ ನಾನು ನಿನ್ನೆ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಆ ವಿಡಿಯೋ ಲಿಂಕ್ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ, ಅಲ್ಲಿಂದ ನೀವು ನೋಡ್ಕೊಂಡು ನಿಮಗೆ 9ನೇ ಕಂತಿನ ಹಣ ನಿಮ್ಮ ಖಾತೆಗೆ ಯಾವಾಗ ಬರುತ್ತೆ ಅಂತ ನೀವು ತಿಳ್ಕೊಬೋದು. ಹಾಗಾದರೆ ಹೊಸದಾಗಿ ಬಂದಿರುವಂಥ ಲಿಸ್ಟ್ನಲ್ಲಿ ಯಾವ್ಯಾವ ರೈತರ ಹೆಸರು ಇದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ಚೆಕ್ ಮಾಡಿ ನೋಡೋಣ. ಅಂದರೆ ಈ ಲಿಸ್ಟ್ನಲ್ಲಿ ಕಂಪಲ್ಸರಿ ಹೆಸರು ಇರಬೇಕು ಫ್ರೆಂಡ್ಸ್. ನಿಮಗೆ ಹೆಸರು ಇತ್ತಪ್ಪ ಅಂತಂದರೆ ನಿಮಗೆ 9ನೇ ಕಂತಿನ ಹಣ ಏನಿದೆ ನೇರವಾಗಿ ನಿಮ್ಮ ಖಾತೆಗೆ ಬಂದು ಜಮಾ ಆಗುತ್ತೆ. ಹಾಗಾದರೆ ಹೊಸದಾಗಿ ಬಂದಿರುವಂಥ ಲಿಸ್ಟನ್ನು ಈಗ ನಾವು ಚೆಕ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ಲಿ ಸಬ್ಸ್ಕ್ರೈಬ್ ಅಂತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ, ನಂತರ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಆಲ್ ನೋಟಿಫಿಕೇಶನ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಒಂದು ಪ್ರಧಾನ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡ್ಕೊಳ್ಳಿ. ಇದರ ಲಿಂಕ್ನ ಬೇಕಾದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ, ಡೈರೆಕ್ಟಾಗಿ ಅಲ್ಲಿಂದ ಓಪನ್ ಮಾಡ್ಕೊಂಡು ನೀವು ಚೆಕ್ ಮಾಡ್ಬೋದು ಲಿಸ್ಟನ್ನು. ಫ್ರೆಂಡ್ಸ್, ಈ ಒಂದು ಅಫಿಷಿಯಲ್ ವೆಬ್ಸೈಟ್ ಅನ್ನು ಓಪನ್ ಮಾಡಿದ್ಮೇಲೆ ನೋಡ್ತಿರ್ಬೋದು, ರೈಟ್ ಸೈಡ್ಗೆ ಬೆನಿಫಿಷರಿ ಲಿಸ್ಟ್ ಅಂತ ಒಂದು ಆಪ್ಷನ್ ಕಾಣ್ತಾ ಇದೆ. ಜಸ್ಟ್ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮಗೆ ಬೆನಿಫಿಷರಿ ಲಿಸ್ಟ್ ಚೆಕ್ ಮಾಡೋದಕ್ಕೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದು ಇವತ್ತು ತಾನೇ ಬಂದಿರುವಂಥ ಮಾರ್ನಿಂಗ್ ಬಂದಿರುವಂಥ ಹೊಸ ಲಿಸ್ಟ್, ಇದು ಅಪ್ಡೇಟೆಡ್ ಅಂದರೆ ಇಲ್ಲಿ ನೋಡ್ತಿರ್ಬೋದು ಡೇಟ್ ಕೂಡ ನಿಮಗೆ ಡೇಟನ್ನು ಕೊಡಲಾಗಿದೆ 6/8/2021. ಮತ್ತು ಇಲ್ಲಿ ಕೆಳಗಡೆ ಈ ಲಿಸ್ಟನ್ನು ಚೆಕ್ ಮಾಡಬೇಕಾದ್ರೆ ಮೊದಲಿಗೆ ನಿಮ್ಮ ರಾಜ್ಯ ಯಾವುದು ಅನ್ನೋದನ್ನು ನೀವಿಲ್ಲಿ ಸೆಲೆಕ್ಟ್ ಮಾಡ್ಕೊಬೇಕು. ನಂತರ ನಿಮ್ಮ ಡಿಸ್ಟಿಕ್ ಯಾವ್ದು ಬರುತ್ತೆ ಅನ್ನೋದನ್ನು ನೀವಿಲ್ಲಿ ಲಿಸ್ಟ್ ಮುಖಾಂತರ ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ಇಲ್ಲಿ ನೋಡ್ತಿರ್ಬೋದು ಸಬ್ ಡಿಸ್ಟಿಕ್ ಅಂತ ಕೊಟ್ಟಿದ್ದಾನೆ, ಸಬ್ ಡಿಸ್ಟಿಕ್ನಲ್ಲಿ ನಿಮ್ಮ ತಾಲೂಕನ್ನೇ ಸಬ್ ಡಿಸ್ಟಿಕ್ನಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ನಂತರ ಬ್ಲ್ಯಾಕ್ ಅಂತ ಕೇಳುತ್ತೆ, ಬ್ಲ್ಯಾಕ್ನಲ್ಲಿ ಕೂಡ ನಿಮ್ಮ ತಾಲೂಕು ಯಾವ್ದು ಬರುತ್ತೆ ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ನಂತರ ವಿಲೇಜು, ನಿಮ್ಮ ಹಳ್ಳಿ ಯಾವ್ದು ಬರುತ್ತೆ, ವಿಲೇಜ್ ಯಾವ್ದು ಬರುತ್ತೆ ಅನ್ನೋದನ್ನು ನೋಡ್ಕೊಂಡು ಚೆಕ್ ಮಾಡ್ಕೊಳ್ಬೇಕು. ಚೆಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ಗೆಟ್ ರಿಪೋರ್ಟ್ ಅಂತ ಇದೆ ನೋಡಿ ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಅದ್ರ ಮೇಲೆ ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಗೆಟ್ ರಿಪೋರ್ಟ್ ಅಂತ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ನೋಡ್ತಿರ್ಬೋದು ರೈತರ ಹೆಸರು, ಮೇಲು ಫಿಮೇಲು, ಮತ್ತು ಅವರ ಒಂದು ಅಡ್ರೆಸ್ ಕೂಡ ಇಲ್ಲಿ ನಮಗೆ ಕಂಡು ಬರುತ್ತೆ. ಇಲ್ಲಿ ರೈತರ ಹೆಸರನ್ನ ನೋಡ್ತಿರ್ಬೋದು, ಸೀರಿಯಲ್ ನಂಬರ್ 1-2 ಅಂತ ಕೊಟ್ಟಿದ್ದಾನೆ, ಅವ್ರ ಮೇಲ ಫಿಮೇಲ ಜೆಂಡರ್ ಮತ್ತು ಅವರ ಅಡ್ರೆಸ್ ಕೂಡ ಕೊಟ್ಟಿದ್ದಾನೆ. ಈ ಲಿಸ್ಟ್ನಲ್ಲಿ ಏನು ಹೊಸದಾಗಿ ಬಂದರೂ ಇವತ್ತು ತಾನೇ ಬಂದಿರುವಂಥ ಲಿಸ್ಟ್ನಲ್ಲಿ ರೈತರ ಹೆಸರು ಇತ್ತಪ್ಪ ಅಂತಂದರೆ ಅವರಿಗೆ 9ನೇ ಕಂತಿನ ಹಣ ಪಕ್ಕ ಬರೋದು ಗ್ಯಾರಂಟಿ. ಹಾಗೂ ಜೊತೆಗೆ ಕೆಲವೊಂದು ಕಂತಿನ ಹಣ ಪೆಂಡಿಂಗ್ ಇದ್ದರೆ, 7ನೇ ಕಂತು 8ನೇ ಕಂತು ಅಥವಾ 6ನೇ ಕಂತಿನ ಹಣ ಪೆಂಡಿಂಗ್ ಇದ್ದರೆ, ಇದರಲ್ಲಿ ಲಿಸ್ಟ್ನಲ್ಲಿ ಏನಾದರೂ ಹೆಸರು ಇದ್ದರೆ ಅದು ಕೂಡ ಬರುವಂಥ ಸಾಧ್ಯತೆ ಇದೆ ಅಂತಲೇ ಹೇಳ್ತೀನಿ ಫ್ರೆಂಡ್ಸ್ ನಾನು ನಿಮಗೆ. ನಂತರ ಈ 1ನೇ ಕಾಲಮ್ 2ನೇ ಕಾಲಮ್ 3ನೇ ಕಾಲಮ್ ಅಂತ ಕೊಟ್ಟಿದ್ದಾನೆ ಇಲ್ಲಿ ನೋಡ್ತಿರ್ಬೋದು ಕೆಳಗಡೆ. ಫಸ್ಟ್ ಕಾಲಮ್ನಲ್ಲಿ ಇಲ್ಲಾಂದರೆ 7ನೇ ಕಾಲಮ್ ಚೆಕ್ ಮಾಡಿ, ಇಲ್ಲ 3ನೇ ಕಾಲಮ್ ಚೆಕ್ ಮಾಡಿ, ಇಲ್ಲ 4ನೇ ಕಾಲಮ್ನ ನಿಧಾನವಾಗಿ ಚೆಕ್ ಮಾಡ್ಕೊಂತ ಹೋಗ್ಬೇಕು. ಈ ಲಿಸ್ಟನ್ನು ಚೆಕ್ ಮಾಡ್ಕೊಂಡು ನಿಮ್ಮ ಹೆಸರು ಇದೆಯಾ ಇಲ್ಲ ಅನ್ನೋದನ್ನು ನನಗೆ ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಫ್ರೆಂಡ್ಸ್, ಈ ವಿಡಿಯೋ, ಈ ಮಾಹಿತಿ ನಿಮಗೆ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ, ತಪ್ಪದೆ ಎಲ್ಲ ರೈತರಿಗೆ ಮತ್ತು ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ.